फिल्मी टाकिस के स्वागत विषय ऐनपंद्रे शिवराज कुमार सर और अपकमिंग पैन इंडिया क्यामियो बगे माताड़ता गिरो सो एल्लरू जैलर सिनिमादल्ली सण्ण निमिष क्यारेक्टर नोडिबिट्टु फुल दंग आगिबिट्टवरे अंद्रे साउथ इंडियादल्ली याव याव ಭಾಷೆಗಳಿದೆ ಭಾಷೆಗಳ ಇಂಡಸ್ಟ್ರಿ ಇದೆ ಅವರೆಲ್ಲ ದಂಗಾಗ್ಬಿಟ್ಟವ್ರು ಏನಪ್ಪ ಈ ಮನುಷ್ಯ ಈ ಥರ ಎಲಿವೇಷನ್ ಶಾರ್ಟ್ಸ್ಗಳು ಕೊಟ್ಟವರೆ ಜೈಲರಲ್ಲಿ ಏನಪ್ಪ ಈ ಮನುಷ್ಯನ ವಾಕಿಂಗ್ ಸ್ಟೈಲ್ ಆಗಿರಲಿ ಆ ಕಣ್ಣು ಲುಕ್ ಆಗಿರಲಿ ಎಲ್ಲ ಫಿದಾಗಿ ಬಿಟ್ಟವ್ರಿಗರು ಅಂದರೆ ಈ ರೋಲೆಕ್ಸ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗಿದ್ರು ಆ ಥರ ತಮಿಳ್ ಆಡಿಯನ್ಸ್ ಆಗಿರಲಿ ತೆಲುಗು ಆಡಿಯನ್ಸ್ ಆಗಿರಲಿ ನಮ್ಮ ಕನ್ನಡ ಆಡಿಯನ್ಸ್ ಆಗಿರಲಿ ಕೇರಳವ್ರದ್ದಾಗಿರಲಿ ಎಲ್ಲರೂ ಸೈಕ್ ಆಗ್ಬಿಟ್ಟವ್ರಿಗರು ಶಿವರಾಜ್ ಕುಮಾರ್ ಸರ್ ಅವ್ರ ಎಂಟ್ರಿಗೆ ಜೈಲರ್ ಸಿನಿಮಾದಲ್ಲಿ ಆ ಥರ ಇಂಪ್ಯಾಕ್ಟ್ ಮಾಡಿತ್ತು ಇವಾಗ ಅಪ್ಕಮಿಂಗ್ ಮೂವಿ ಯಾವುದ್ಯಾವ್ದಪ್ಪ ಅಂತೇಳಿದ್ರೆ ಕನ್ನಡದಲ್ಲಿ ಮೊದಲನೇದಾಗಿ ಡಾಲಿ ಧನಂಜಯ ಅವರು ಆ್ಯಕ್ಟ್ ಮಾಡ್ತಾ ಇರುವ ರಮ್ಯಾ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇರುವ ಉತ್ತರಕಾಂಡ ಅನ್ನೋ ಸಿನಿಮಾ ಬರ್ತಾ ಇದೆ ಅವರು ನಿಮ್ಮೆಲ್ಲರಿಗೂ ಗೊತ್ತಾ ಇದೆ ರೋಹಿತ್ ಪಡಿಯಕ್ಕಿ ಅನ್ನೋರು ಡೈರೆಕ್ಷನ್ ಮಾಡ್ತಾವ್ರೆ ನೀವೆಲ್ಲ ರತ್ನನ್ ಪರಪಂಚ ಸಿನಿಮಾ ಏನಾರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಸಿನಿಮಾ ಆ ಥರ ಇಂಪ್ಯಾಕ್ಟ್ ಮಾಡಿತ್ತು ಆ ಡೈರೆಕ್ಟರ್ ಬಗ್ಗೆ ನಮ್ಗೆ ಇವಾಗ ಒಂದು ಹೆಮ್ಮೆ ಇದ್ದಾಗರು ಚೆನ್ನಾಗಿ ಮಾಡ್ತಾರಪ್ಪ ಫಿಲಮು ಅಂತ ಸೊ ಆ ಥರ ಇಂಪ್ಯಾಕ್ಟ್ ಮಾಡಿತ್ತು ಅದು ಅದರಲ್ಲಿ ನಮಗೆ ಉಡಾಲ್ ಬಾಬು ಅವ್ರದ್ದು ತುಂಬಾ ಇಷ್ಟ ಆಗಿತ್ತು ಆ ತಾಯಿ ಮತ್ತು ಆ ಮಗನ ಕ್ಯಾರೆಕ್ಟರ್ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಸೊ ಇವಾಗ ಉತ್ತರಾಖಂಡದಲ್ಲಿ ಶಿವರಾಜ್ ಕುಮಾರ್ ಸರ್ ಅವರು ಎಂಟ್ರಿ ಇದೆ ಅಂತ ಡಾಲಿ ಧನಂಜಯ್ ಮತ್ತು ಶಿವರಾಜ್ ಕುಮಾರ್ ಅವರು ಫೇಸ್ ಆಫ್ ನೋಡೋಕ್ಕೆ ನಾನಂತರ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಆಫ್ಟರ್ ಜೈಲರ್ ನಾವು ಶಿವರಾಜ್ ಕುಮಾರ್ ಸರ್ ಅವ್ರನ್ನ ಬೇರೆ ರೀತಿ ನೋಡಬೇಕಂತ ಇಷ್ಟಪಡ್ತೀವಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಇದರಲ್ಲಿ ರಮ್ಯಾ ಅವರು ಬೇರೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾರೆ ಇದೊಂದು ಉತ್ತರ ಕನ್ನಡ ಸ್ಟೈಲಲ್ಲಿ ಸಿನಿಮಾ ಇರುತ್ತೆ ಇವರು ನಾನಂತರ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇವರು ಈ ಸಿನಿಮಾಗೋಸ್ಕರ ಸೊ ಎರಡನೇದಾಗಿ ಕ್ಯಾಪ್ಟನ್ ಮಿಲ್ಲರ್ ಧನುಷ್ ಅವರು ಆ್ಯಕ್ಟ್ ಮಾಡ್ತಾರೋ ಸಿನಿಮಾ ಕ್ಯಾಪ್ಟನ್ ಮಿಲ್ಲರಲ್ಲಿ ಸೊ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಎಂಟ್ರಿ ಇದೆ ಅಂತ ಇದ್ರು ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಕ್ಯಾಪ್ಟನ್ ಮಿಲ್ಲರ್ ಒಂದು ದೊಡ್ಡ ಬಜೆಟ್ ಮೂವಿ ಸೊ ನೋಡಿದ ತಕ್ಷಣ ಟೀಸರ್ ನೋಡಿದ ತಕ್ಷಣ ಯಪ್ಪ ಇದರಲ್ಲಿ ವಾರು ಆ್ಯಕ್ಷನ್ ಸೀನ್ಸು ಹೊಡೆದಾಟ ಕಡದಾಟ ತುಂಬಾ ಇದೆ ಸೊ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಯಾವ ರೀತಿ ಎಂಟ್ರಿ ಕೊಡ್ತಾರಂತ ನಾವು ನೋಡಬೇಕು ಸೊ ಎವ್ರಿ ವಿಜುವಲ್ಸು ಸಿನಿಮಾಟೋಗ್ರಫಿ ಮಸ್ತಾಗಿತ್ತು ಅದು ಬೇರೆ ಧನುಷ್ ಅವರು ಚಿಕ್ಕ ವಯಸ್ ಲುಕ್ಕು ಆಮೇಲೆ ಮಿಡಿಲ್ ಏಜ್ ಲುಕ್ಕು ಆಮೇಲೆ ತಾತನ ಲುಕ್ಕು ಎಲ್ಲ ಲುಕ್ ಐತೆಗರು ಶಿವರಾಜ್ ಕುಮಾರ್ ಸರ್ ಅವರು ಎಂಟ್ರಿ ಯಾವ ರೀತಿ ಇರುತ್ತೆ ಅವರಿಬ್ಬರು ಫೇಸ್ ಅಪ್ ಯಾವ ರೀತಿ ಆಗುತ್ತೆ ಸೊ ಆ ಡೈರೆಕ್ಟರ್ ಅವರು ಯಾವ ರೀತಿ ನಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ತೋರಿಸ್ತಾರೆ ತಿರ್ಗಾ ಜೈಲರ್ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಗಿರು ಕ್ಯಾಪ್ಟನ್ ಮಿಲ್ಲರ್ಗೋಸ್ಕರ ಮೂರನೇದಾಗಿ ಬಾಲಕೃಷ್ಣ ಅವರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ ಗುರು ಬಾಲಯ್ಯ ಅವ್ರದ್ದು ಜೊತೆ ಒಂದು ಕ್ಯಾಮಿಯೋ ಇದೆ ಈ ಮೇ ಬಿ ಭಗವಂತ್ ಕೇಸರಿ ಇಲ್ಲ ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಕ್ಯಾಮಿಯೋ ಇರುತ್ತೆ ಮೇ ಬಿ ಇದನ್ನು ಡಿಸ್ಕಷನ್ ಆಗಿಲ್ಲ ಅನ್ಡಿಸ್ಕಸ್ ಅಂತ ಹೇಳ್ತಾರೆ ಆದರೆ ಖಂಡಿತವಾಗ್ಲೂ ಒಂದು ಕ್ಯಾಮಿಯೋ ಅಂದರೂ ಇದ್ದೇ ಇದೆ ಆ್ಯಕ್ಚುಲಿ ಗೌತಮ ಪುತ್ರ ಶಾತಕರ್ಣಿನೋ ಏನೂ ಇತ್ತು ಒಂದು ತೆಲುಗು ಸಿನಿಮಾದಲ್ಲಿ ಅದರಲ್ಲಿ ಎಂಟ್ರಿ ಕೊಟ್ಟಿದ್ರು ಇವಾಗ ಮತ್ತೊಂದು ಸಿನಿಮಾದಲ್ಲಿ ಬಾಲಯ್ಯ ಜೊತೆ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಎಂಟ್ರಿ ಕೊಡ್ತಾರಂತ ಗೊತ್ತಾಗ್ತಾ ಇದೆ ಸೊ ನಾಲ್ಕನೇದಾಗಿ ಟೈಸನ್ ಸಿನಿಮಾದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಮತ್ತೆ ಎಂಟ್ರಿ ಕೊಡ್ತಾವ್ರಿಗರು ಟೈಸನ್ ಸಿನಿಮಾ ಯಾರ್ದಪ್ಪ ಅಂತ ನೀವು ಕೇಳಿದ್ರೆ ಹೊಂಬಳೆದವರು ಪ್ರೊಡ್ಯೂಸ್ ಮಾಡ್ತಾರೋ ಟೈಸನ್ ಸಿನಿಮಾ ಇದನ್ನ ಡೈರೆಕ್ಷನ್ ಮಾಡ್ತಾ ಇರೋದು ಪೃಥ್ವಿರಾಜ್ ಸುಕುಮಾರ್ ಅನ್ನೋರು ಈ ಸಲ್ಲಾರ್ ಸಿನಿಮಾದಲ್ಲಿ ಪ್ರಭಾಸ್ ಅವ್ರಿಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾರಂತೆ ಆ್ಯಕ್ಚುಲಿ ನಿಮ್ಗೆ ಹೇಳಬೇಕಂದ್ರೆ ಪೃಥ್ವಿರಾಜ್ ಸುಕುಮಾರನ್ ಒನ್ ಆಫ್ ದ ಕ್ರಿಯೇಟಿವ್ ಡೈರೆಕ್ಟರ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಒಂಥರ ಮಲಯಾಳಂ ಇಂಡಸ್ಟ್ರೀಲಿ ಇವರು ಒನ್ ಆಫ್ ದ ಫೇಮಸ್ ಅನ್ಕೊಂಬಿಡಿ ಯಾಕಂದರೆ ನೀವು ಲೂಸಿಫರ್ ಸಿನಿಮಾ ನೋಡಿರ್ತೀರ ಅದ್ರ ರೀಮೇಕ್ ಆಗಿತ್ತು ಗಾಡ್ ಫಾದರ್ ಸಿನಿಮಾ ಏನು ಗುರು ಇವ್ರ ಮೈಂಡು ಅಂತ ನೀವೇ ಒಂಥರ ಇಮ್ಯಾಜಿನೇಷನ್ ಬೇರೆ ಇಮ್ಯಾಜಿನೇಷನ್ಗೆ ಹೋಗ್ತೀರ ಆ ಥರ ಕ್ರಿಯೇಟಿವ್ ಮೈಂಡ್ ಅವ್ರದ್ದು ಇರೋದು ಲೂಸಿಫರ್ ನೋಡಿದ ತಕ್ಷಣ ನೀವಂದ್ರೆ ದಂಗಾಗೋದು ಗ್ಯಾರಂಟಿ ಅದೇ ಥರ ಇದರಲ್ಲಿ ಶಿವರಾಜ್ ಕುಮಾರ್ ಸರ್ ಅವ್ರ ಎಂಟ್ರಿ ಇದೆ ಟೈಸನ್ ಸಿನಿಮಾದಲ್ಲಿ ಅಂತ ಗೊತ್ತಾಗ್ತದೆ ಹೊಂಬಾಳೆ ಸಿನಿಮಾದವರು ಪ್ರೊಡ್ಯೂಸ್ ಮಾಡ್ತಾವ್ರಿಗರು ಸೊ ನಮ್ಮ ಹೊಂಬಾಳೆ ಸಿನಿಮಾದವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಶಿವರಾಜ್ ಕುಮಾರ್ ಸರ್ ಅವ್ರ ಎಂಟ್ರಿ ಇನ್ನು ಡಬಲ್ ತ್ರಿಬಲ್ ಆಗಿ ಅವ್ರ ಎಂಟ್ರಿನ ಇಕ್ಕಿರ್ತಾರಂತ ಹೇಳ್ತೀನಿ ಗುರು ಟೈಸನ್ ಸಿನಿಮಾ ಡೈರೆಕ್ಟರ್ ಏನು ಸಾಧಾರಣ ಮನುಷ್ಯ ಅಲ್ಲ ಕ್ರಿಯೇಟಿವ್ ಡೈರೆಕ್ಟರ್ ಅನ್ಕೊಬಿಡಿ ಈ ಕ್ರಿಯೇಟಿವ್ ಡೈರೆಕ್ಟರ್ ನಮ್ಮ ಶಿವರಾಜ್ ಕುಮಾರ್ ಸರ್ ಅವ್ರನ್ನ ಯಾವ ರೀತಿ ತೋರಿಸ್ತಾರಂತ ನಾವು ಆ ಫಿಲಮಲ್ಲೇ ನೋಡಬೇಕು ನಾಲ್ಕು ಕ್ಯಾಮಿಯೋಗಳು ಕನ್ಫರ್ಮ್ ಆಗಿದೆ ಗುರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಿಂದ ದೊಡ್ಡ ದೊಡ್ಡ ಸ್ಟಾರ್ಗಳ ನಡುವೆ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ರಾರಾಜಿಸೋದು ನನಗೆ ತುಂಬಾ ಇಷ್ಟ ಎಲ್ಲ ಕಡೆ ನಮ್ಮ ಶಿವರಾಜ್ ಕುಮಾರ್ ಸರ್ ಅದೇ ಅವಾಗರು ರೀಲ್ಸಲ್ಲಾಗಿರಲಿ ಆಮೇಲೆ ಫೇಸ್ಬುಕ್ಕಲ್ಲಾಗಿರಲಿ ಯೂಟ್ಯೂಬಲ್ಲಾಗಿರಲಿ ಎಲ್ಲ ಈ ಟ್ವಿಟ್ಟರ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಶಿವರಾಜ್ ಕುಮಾರ್ ಸರ್ ಅವ ನಡೀತಾ ಇದೆ ಅಂತ ಹೇಳ್ತೀನಿ ರಾಖಿ ಬಾಯ್ ಅವ ನೋಡಿದ್ವಿ ಅದಾದ ಮೇಲೆ 777 ಚಾರ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಅವ್ರ ಹವಾ ನೋಡಿದ್ವಿ ರಾಜ್ಬಿ ಶೆಟ್ಟಿ ಅವ್ರ ಹವಾ ನೋಡಿದ್ವಿ ಇವಾಗ 2023ದಲ್ಲಿ ಒಂದು 5 ನಿಮಿಷ ಕ್ಯಾಮಿಯೋಗೆ ಇಡೀ ಸೌತ್ ಇಂಡಿಯಾನೇ ದಂಗಾಗ್ಬಿಟ್ಟವ್ರೆ ಈ ನಾಲ್ಕು ಕ್ಯಾಮಿಯೋಗಳು ಏನನ್ನ ಬಂದರೆ ಇನ್ನು ದಂಗಾಗ್ತಾರೆ ವೇಟಿಂಗ್ ಫಾರ್ ಗೋಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೋಸ್ಟ್ ಸಿನಿಮಾ ಬಂದಮೇಲೆ ಹಿಂಗಿರೋದು ಹಿಂಗೆ ಹಾಕ್ಬಿಡ್ತಾರೆ ಯಾಕಂದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಂತ ಖಂಡಿತವಾಗ್ಲೂ ಫಿಕ್ಸು ಥ್ಯಾಂಕ್ ಯು ಸೋ ಮಚ್ ಗೈಸ್